ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ದೇವರ ಫೋಟೋವನ್ನು ಹಾಕಿದ್ದೇ ಆದಲ್ಲಿ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು ಮನೆಯ ಒಳಗೆ ಪ್ರವೇಶವನ್ನು ಮಾಡೋದಿಲ್ಲ ನೀವು ಸ್ವಂತ ಮನೆಯಲ್ಲಿ ಇದ್ದರೂ ಸರಿ ಬಾಡಿಗೆ ಮನೆಯಲ್ಲಿ ಇದ್ದರೂ ಸರಿ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ದೇವರ ಫೋಟೋವನ್ನು ತಪ್ಪದೇ ಹಾಕಬೇಕು ಪ್ರತಿ ಅಮಾವಾಸೆ ಹಾಗೂ ಹುಣ್ಣಿಮೆಯ ದಿನ ಈ ಒಂದು ಕೆಲಸವನ್ನು ಚಾಚೂ ತಪ್ಪದೆ ಮಾಡಬೇಕು ಈ ಒಂದು ದೇವರ ಫೋಟೋ ಯಾವುದು ಈ ದೇವರ ಫೋಟೋವನ್ನು ಮನೆಯ ಮುಖ್ಯವಾರಕ್ಕೆ ಹಾಕಿದ್ದೇ ಆದಲ್ಲಿ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇ ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಎರಡೂ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮನೆಯಲ್ಲಿ ಸಾಕಷ್ಟು ದಿನಗಳಿಂದ ನೆಮ್ಮದಿ ಅನ್ನೋದು ಇಲ್ಲ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ನಷ್ಟಗಳು ಇದ್ರೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚು ಹೆಚ್ಚಾಗಿದ್ರೆ ಗಂಡ ಹೆಂಡತಿ ಕಲಹಗಳು ಹೆಚ್ಚಾಗಿದ್ರೆ ಮಕ್ಕಳು ಹೇಳಿದಂತಹ ಮಾತನ್ನ ಕೇಳ್ತಾ ಇಲ್ಲ ಪ್ರತಿ ಅಮಾವಾಸ್ಯೆ ಬಂದರೂ ಕೂಡ ಉಣ್ಮೆ ಬಂದರೂ ಕೂಡ ಅನಾರೋಗ್ಯಕ್ಕೆ ಈಡಾಗ್ತಾ ಇದೀವಿ ಒಬ್ಬರಿಗೆ ತಪ್ಪಿದ್ರೆ ಒಬ್ಬರಿಗೆ ಜ್ವರ ಅನ್ನೋದು ಬರ್ತಾ ಇದೆ ಹುಷಾರ್ ಇದ್ದೀವಿ ವಾಹನ ಅಪಘಾತಗಳು ಹೆಚ್ಚಾಗ್ಬಿಟ್ಟಿದೆ ಎಷ್ಟೇ ಸಂಪಾದನೆ ಮಾಡ್ಕೊಂಡು ಬಂದರೂ ಕೂಡ ಕೈನಲ್ಲಿ ದುಡ್ಡು ಅನ್ನೋದು ನಿಲ್ಲದೆ ಸಾಲವನ್ನ ಮಾಡ್ತಕ್ಕಂತಹ ಪರಿಸ್ಥಿತಿಗೆ ಪ್ರತಿ ತಿಂಗಳು ಕೂಡ ಹೋಗ್ತಾ ಇದೀವಿ ಅನ್ನೋದಾದ್ರೆ ಈ ಒಂದು ದೇವರ ಫೋಟೋವನ್ನು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಹಾಕೋದ್ರಿಂದ ಮನೆಯಲ್ಲಿ ಬದಲಾವಣೆ ಉಂಟಾಗುತ್ತೆ ದೈವಬಲ ಅನ್ನೋದು ಹೆಚ್ಚಾಗುತ್ತೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಏಳಿಗೆ ಅನ್ನೋದು ಹೆಚ್ಚಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಶಾಶ್ವತವಾಗಿ ನೆಲೆಸುತ್ತೆ ಈ ಒಂದು ದೇವರ ಫೋಟೋ ಯಾವುದು ಅನ್ನೋದಾದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಈ ಒಂದು ದೇವರ ಫೋಟೋವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಜನರಿಗೆ ಕಾಣುವಂತೆ ನೀವು ಬಾಗಿಲಿನ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ನೇತು ಹಾಕಬೇಕು ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದ್ದೇ ಆದಲ್ಲಿ ಮನೆಯಲ್ಲಿ ಅದು ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಕಳೀತಾ ಬರುತ್ತೆ ಯಾರಿಗೆ ಕೆಟ್ಟ ಕನಸುಗಳು ವಿಪರೀತವಾಗಿ ಬೀಳ್ತದೋ ಈ ಮಾಟ ಮಂತ್ರ ಶತ್ರುಗಳ ಕಾಟ ಅನ್ನೋದು ಹೆಚ್ಚಾಗಿ ಆಗಿರ್ತದೋ ಅಂತಹ ದುಷ್ಟಶಕ್ತಿಗಳು ಮನೆಯಿಂದ ತೊಲಗಿ ಹೋಗುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋವನ್ನು ಹಾಕಿರ್ತಿರ ಆ ಒಂದು ಫೋಟೋ ಕೆಳಗೆ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರು ಓಡಾಡಿದ್ದೆ ಅದಲ್ಲಿ ಅವರಿಗಿರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳು ಕೆಟ್ಟ ಶಕ್ತಿಗಳ ಪ್ರಯೋಗ ಕಳೆದು ಹೋಗುತ್ತೆ ಅವರು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಒಂದು ಫೋಟೋವನ್ನು ನೀವು ಮನೆಯ ಹೊರಭಾಗದಲ್ಲಿ ನೇತು ಹಾಕಿದ ನಂತರ ಪ್ರತಿ ಅಮಾವಾಸ್ಯೆಯ ದಿನ ಪ್ರತಿ ಹುಣ್ಣಿಮೆಯ ದಿನ ಕರ್ಪೂರದಿಂದ ಆರತಿಯನ್ನು ಎತ್ತಬೇಕು ಆಗ ವಿಶೇಷವಾಗಿ ಶ್ರೀ ನರಸಿಂಹದೇವರ ಅನುಗ್ರಹದ ಜೊತೆಗೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಸಕಲ ದಾರಿದ್ರ್ಯ ದೋಷಗಳು ಕೂಡ ಕಳೆದು ಹೋಗುತ್ತೆ ಗುರುಗಳೇ ನಾವು ಈಗ ಬಾಡಿಗೆ ಮನೆಯನ್ನು ಬದಲಾಯಿಸಿದ್ದೀವಿ ಈ ಮನೆಯಲ್ಲಿ ಬಂದು ನಾಲ್ಕು ತಿಂಗಳಾಯ್ತು ಒಂದು ವರ್ಷ ಆಯಿತು ಯಾವುದೇ ರೀತಿಯಾದಂತಹ ಏಳಿಗೆಯನ್ನ ಕಾಣ್ತಾ ಇಲ್ಲ ಮನೆಯಲ್ಲಿ ಯಾವಾಗಲೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದೆ ಶತ್ರುಗಳ ಕಾಟ ಅನ್ನೋದು ಹೆಚ್ಚಾಗಿದೆ ನರದೃಷ್ಟಿ ದೋಷಗಳು ಹೆಚ್ಚಾಗಿದೆ ಅನ್ನೋದಾದ್ರೆ ಮೊದಲು ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನ ಮನೆಯ ಹೊರಭಾಗದಲ್ಲಿ ಮೇಲ್ಭಾಗದಲ್ಲಿ ನಿಯತು ಹಾಕಿ ನೋಡಿ ಆ ಮನೆಯಲ್ಲಿ ಇರ್ತಕ್ಕಂತಹ ಸಕಾಲ ದಾರಿದ್ರ ದೋಷಗಳು ಕಳೆದು ವಿಶೇಷವಾದಂತಹ ಬದಲಾವಣೆಗಳು ಉಂಟಾಗುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಯಾವ ರೀತಿ ಆಗಿರಬೇಕು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕುಳಿತಿರಬೇಕು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಶ್ರೀ ಮಹಾಲಕ್ಷ್ಮೀ ದೇವಿ ಕುಳಿತಿರ್ತಕ್ಕಂತಹ ಫೋಟೋವನ್ನು ಮನೆಗೆ ತಂದು ನೀವು ದ್ವಾರಕ್ಕೆ ನೇತು ಹಾಕಬೇಕು ನೀವು ಆ ಒಂದು ದೇವರ ಫೋಟೋವನ್ನು ನೇತು ಹಾಕಿದ ನಂತರ ಆ ಫೋಟೋವಿನ ಕೆಳಗಡೆ ನೀವು ಪ್ರತಿನಿತ್ಯ ಓಡಾಡಿದ್ದೆ ಆದಲ್ಲಿ ಮನೆಯಿಂದ ಹೊರಗಡೆ ಹೋದಾಗ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಖಂಡ ಏಳಿಗೆಯನ್ನು ನೀವು ಕಾಣ್ಬೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ ಯಾರ ಮನೆಯ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿ ದ್ವಾರದ ಮೇಲೆ ಇರುತ್ತೋ ಅಂತಹವರ ಮನೆಗೆ ನರದೃಷ್ಟಿ ದೋಷಗಳು ತಾಕೋದಿಲ್ಲ ಅಕ್ಕಪಕ್ಕದವರ ದೃಷ್ಟಿಯಾಗಿರ್ಬೋದು ರಸ್ತೆಯಲ್ಲಿ ಓಡಾಡತಕ್ಕಂತಹ ಕಣಿ ದೃಷ್ಟಿಯಾಗಿರ್ಬೋದು ಆ ಎಲ್ಲ ದೃಷ್ಟಿದೋಷಗಳು ಮನೆಯ ಹೊರ ಭಾಗದಲ್ಲಿ ತೊಲಗಿ ಹೋಗುತ್ತೆ ಹೊರತು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಿಲ್ಲ ಅಂತಹ ಅದ್ಭುತವಾದಂತಹ ಶಕ್ತಿ ಈ ಒಂದು ಫೋಟೋ ಇರುತ್ತೆ ಈ ಒಂದು ಫೋಟೋವನ್ನು ನೀವು ನೇತು ಹಾಕಿದ ನಂತರ ವಿಶೇಷವಾದಂತಹ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಕಾಣ್ಬೋದು ಅದು ಎಂಥದ್ದು ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಕಳೆಯುವಂತಹ ಶಕ್ತಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗಿರುತ್ತೆ ಅಂತಹ ಫೋಟೋವನ್ನು ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಹೊರಭಾಗದಲ್ಲಿ ನೇತು ಹಾಕಿದ ನಂತರ ಪ್ರತಿ ಅಮಾವಾಸ್ಯೆ ಬಂತು ಅನ್ನೋದಾದರೆ ಸಾಯಂಕಾಲದ ವೇಳೆ ಅಥವಾ ಹುಣ್ಣಿಮೆ ಬಂತು ಅನ್ನೋದಾದರೆ ಹುಣ್ಣಿಮೆಯ ಸಾಯಂಕಾಲದ ವೇಳೆ ಮನೆಯಲ್ಲಿ ನಿತ್ಯ ಪೂಜೆಯನ್ನು ಸಾಯಂಕಾಲ ಸಂಧ್ಯಾಕಾಲದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತಿರೋ ಅದೇ ರೀತಿ ದೀಪಾರಾಧನೆಯನ್ನು ಮಾಡಿದ ನಂತರ ಕರ್ಪೂರದಿಂದ ಶ್ರೀ ಲಕ್ಷ್ಮೀ ನರಸಿಂಹ ಫೋಟೋ ಮನೆಯ ಬಾಗಿಲಿನ ಹೊರಭಾಗದಲ್ಲಿ ನೇತು ಹಾಕಿರ್ತಿರಲ್ಲ ಆ ಒಂದು ಫೋಟೋಗೆ ಆರತಿಯನ್ನು ಮಾಡ್ತಾ ಬಂದರೆ ಒಂದು ಪಾ ಪಾಸಿಟಿವ್ ಶಕ್ತಿ ಅನ್ನೋದು ಮನೆಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಎಂಥದ್ದೇ ಮಾಟಮಂತ್ರ ದೋಷಗಳು ಶತ್ರುಗಳು ಮಾಡಿಸಿರ್ತಕ್ಕಂತಹ ದುಷ್ಟಶಕ್ತಿ ಪ್ರಯೋಗಗಳು ಕೂಡ ಕಳೆದು ಹೋಗುತ್ತೆ ಇಂತಹ ವಿಶೇಷವಾದಂತಹ ಮನೆಯ ಮುಖ್ಯದ್ವಾರಕ್ಕೆ ಹಾಕುವಂತಹ ಈ ಒಂದು ದೇವರ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ